ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡ್ ಕೊಡ್ತಾ ಇದ್ದೀವಿ. ಇದನ್ನ ಈ ಮಳೆಗಾಲದಲ್ಲಿ ಗುಟ್ಟು ಕಾಡುಗಳಲ್ಲಿ ಮಾತ್ರ ಸಿಗುತ್ತೆ ಇಂತಹ ಒಂದು ಸ್ಪೆಸಿಮೆನ್ಸ್. ಇದು ನೋಡಿ, ಈ ಆನೆ ನೆಗ್ಗುಲು ಅಂತಾರಲ್ಲ, ಅಲ್ಲ ನಮ್ಮ ನೆಗ್ಗುಲು ಮುಳ್ಳು ಅಂತಾರಲ್ಲ, ಅದು ಅಂದರೆ ನಾಟಿ ಇದು. ಅದು ನೆಗ್ಗುಲು ಬಂದು ಅದು ಇಷ್ಟಪ್ಪ ಮುಳ್ಳುಗಳಿರ್ತದೆ, ಇದರಲ್ಲಿ ಮುಳ್ಳಿರಲ್ಲ, ಕಾಲು ಲೀಫ್ ಇರ್ತದೆ, ವೆರಿ ಸ್ಮಾಲ್ ಅಂದರೆ ಎಲ್ಲ ಹೂವು. ಇದೀಗ ನಾನು ಇದು ಬಂದಿಲ್ಲ. ಇದು ನಮಗೆ ಬಹಳ ಔಷಧಿಯುಕ್ತ ಗಿಡಗಳು, ಬಹಳ ಅಂದರೆ ಅಷ್ಟು ಇಷ್ಟಲ್ಲ ಅಷ್ಟು ಔಷಧಿಯುಕ್ತ ಇದು. ಈ ಸೊಪ್ಪನ್ನು ನಾವು ಸೇಕರಿಸಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಕಷಾಯ ರೂಪದಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಕಿಡ್ನಿಗೆ ಏನೇ ತೊಂದರೆ ಇರಲಿ ನಿವಾರಣೆ ಮಾಡಿಸಕ್ಕೆ ಇದಕ್ಕಿದೆ. ಸ್ನೇಹಿತರೆ, ಪ್ರಕೃತಿ ಇದೆ, ಎಲ್ಲಾನು ಇದೆ, ಆದರೆ ನಮ್ಮ ದುರಭ್ಯಾಸ ಮತ್ತು ಇತಿಹಾಸ ಮಾತ್ರ ಸಿಗಲ್ಲ. ಇದು ಪ್ರಕೃತಿಯಲ್ಲಿ ಕೊಡುವಂಥ ಕೊಡುಗೆ ಇದು. ಇದನ್ನು ನಾವು ಶೇಖರಿಸಿಕೊಂಡು ಅದನ್ನು ಸೇವನೆ ಮಾಡಿ ಒಂದಷ್ಟು 100 ಗ್ರಾಮಷ್ಟು ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು, ಇಂಥ ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಇದು ಚೆನ್ನಾಗಿ ನೀರಾಕಿ ತೊಳೆದುಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಡಾಸಿಂಗ್ ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಶೋಧಿಸಿಕೊಂಡು ಸ್ವಲ್ಪ ಕರಿಮೆಣಸು ಪುಡಿ ಹಾಕಿ ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ, ಆ ಒಂದಲ್ಲ ಎರಡಲ್ಲ ಎಷ್ಟೋ ಲಾಭಗಳು ಇದರಿಂದ ನಮ್ಗೆ ಸಿಗ್ತದೆ, ಎಷ್ಟೋ ಲಾಭಗಳು. ಅದು ಕಿಡ್ನಿಗೊಂದೇ ಅಲ್ಲ, ಎಲ್ಲ ಅವಯವಗಳನ್ನು ಮತ್ತೆ ಪುನರ್ ಆಕ್ಟಿವೇಟ್ ಮಾಡಲು ಒಂದು ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇಂತಹ ಒಂದು ಸ್ಪೆಸಿಮನನ್ನು ನಾವು ಕಲೆಕ್ಟ್ ಮಾಡ್ಕೋಬೇಕು, ನೋಡಬೇಕು, ಅದನ್ನು ಸೇವನೆ ಮಾಡಬೇಕು. ನಮಗೆ ಯಾವ ರೋಗವು ಯಾವ ಕಾಯಿಲೆ ಬರಲ್ಲ. ಸ್ನೇಹಿತರನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.